ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯ ಪೌರಾಡಳಿತ ನಿರ್ದೇಶನಾಲಯದ ಅಮೃತ್ ಯೋಜನೆಯಡಿ ದಾವಣಗೆರೆ ನಗರದಲ್ಲಿ ವಿಶಿಷ್ಟ ಹಾಗೂ ವಿಭಿನ್ನ ಶೈಲಿಯ ಗಾಜಿನ ಮನೆ ನಿರ್ಮಿಸಲಾಗಿದೆ. ಈ ಗಾಜಿನ ಮನೆ ನಿರ್ಮಾಣದ ಕಾಮಗಾರಿಯನ್ನು 2015ರಲ್ಲಿ ಕೈಗೊಂಡು 2018ರಲ್ಲಿ ಲೋಕಾರ್ಪಣೆ ಮಾಡಲಾಗಿದೆ. ಇದರ ನಿರ್ಮಾಣ ಕಾಮಗಾರಿಗೆ ದಾವಣಗೆರೆ ಮಹಾನಗರ ಪಾಲಿಕೆಯಿಂದ 6 ಎಕರೆ 12 ಗುಂಟೆ ಜಾಗ ನೀಡಿದ್ದಲ್ಲದೆ ಇಲ್ಲಿ ಮಕ್ಕಳ ಪಾರ್ಕ್ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿಗಳನ್ನು ವ್ಯಯಿಸಿದೆ. ಈ ಜಾಗದಲ್ಲಿ ಗಾಜಿನ ಮನೆ ನಿರ್ಮಾಣಕ್ಕೆ ತಗುಲಿದ ವೆಚ್ಚ 12.94 ಕೋಟಿ ರೂಪಾಯಿಗಳು. ಈ ಗ್ಲಾಸ್ ಹೌಸ್ ನಿರ್ಮಿಸಲು ಸೇಂಟ್ ಗೊಬೇನ್ ಗ್ಲಾಸ್ ಬಳಸಿ ವಿನೂತನ ವಿನ್ಯಾಸದಲ್ಲಿ ನಿರ್ಮಿಸಲಾಗಿದೆ. ಇದರ ಆಕರ್ಷಕ ವಿನ್ಯಾಸಕ್ಕಾಗಿ ಡಿಸೆಂಬರ್ 7, 2018ರಂದು ಮುಂಬಯಿಯಲ್ಲಿ ಝಾಕ್ ಗ್ರೂಪ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇಲ್ಲಿ ಬೆಳೆಸಲಾದ ಅಪರೂಪದ ಹೂವಿನ ಮತ್ತು ವಿವಿಧ ದೇಶಗಳ ಎಕ್ಸಾಟಿಕ್ ಜಾತಿಯ ಅಲಂಕಾರಿಕ ಗಿಡಗಳು, ಮರಗಳು, ಸಂಗೀತ ಕಾರಂಜಿ ಇತರೆ ಆಕರ್ಷಣೆಗಳಾಗಿದ್ದು ನೋಡುಗರ ಮನ ಸೂರೆಗೊಳ್ಳುತ್ತವೆ. ಪ್ರತಿದಿನ ಇಲ್ಲಿಗೆ 500ರಿಂದ 1,000 ಪ್ರವಾಸಿಗರು ಭೇಟಿ ನೀಡುತ್ತಾರೆ. ವಾರಾಂತ್ಯದಲ್ಲಿ ಇವರ ಸಂಖ್ಯೆ 1,500ರಿಂದ 2,000ದಷ್ಟು ಇರುತ್ತದೆ. ಈ ಗ್ಲಾಸ್ ಹೌಸ್ ಅನ್ನೋದು ನಮ್ಮ ಭಾರತದ ಅತಿ ದೊಡ್ಡ ಗಾಜಿನ ಮನೆ. ಅದು ದಾವಣಗೆರೆಯಲ್ಲಿ ಇರೋದು ನಮಗೆ ಹೆಮ್ಮೆ ಆಗಿದೆ. ಹಾಗೂ ಅಮೃತ್ ಸಿಟಿ ಯೋಜನೆಯಲ್ಲಿ ನಮ್ಮ ಮಹಾನಗರ ಪಾಲಿಕೆ ನೀಡಿರೋದ್ರಿಂದ ಇದನ್ನು ತುಂಬಾ ಜನಪ್ರಿಯವಾಗಿದೆ. ನಮ್ಮಲ್ಲಿ ಜನಗಳಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಬಹಳಷ್ಟು ಜನ ವಿತ್ ಫ್ಯಾಮಿಲಿ ಜೊತೆ ಬಂದು ಎಂಟರ್ಟೈನ್ಮೆಂಟ್ ತಗೊಂಡ್ಬಿಟ್ಟು ಹೋಗ್ತಾರೆ. Thought of looking at things to do in Davangiri while we were here. The structure is very, very different and huge, and it is really nicely maintained. ನಿಮ್ಮ ತಾಲೂಕು ಹಾಗೂ ಜಿಲ್ಲೆಯ ಸುದ್ದಿಗಳಿಗಾಗಿ NKT ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.